ನಮ್ಮ ತಂದೆಯವರು 11ನೇ ವರ್ಷ ಕಾರ್ಯಕ್ರಮದಲ್ಲಿ ನಾವು ನವೆಂಬರು 21 22 23 24ಕ್ಕೆ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ. ಅದರಾಗ ಎಲ್ಲ ಧರ್ಮದ ಗುರುಗಳು ಇದರಾಗ ಭಾಗವಹಿಸಿದರು. ಮೂರ್ಸಾರ್ಮಠ ಜಗದ್ಗುರು ಸ್ವಾಮೀಜಿಯವರು, ಚರ್ಚ್ ಫಾದರು, ಸಿಖ್ ಧರ್ಮಗುರು, ನಾನು, ಅನೇಕ ಹಿಂದೂ ಮುಸಲ್ಮಾನ್ ಅದರಾಗ ಭಾಗವಹಿಸಿದರು. ತನ್ ನಂತರ 24ನೇ ತಾರೀಕು ಆದ ನಂತರ ನವಂಬರ್ 10 ದಿವಸ ಬಿಟ್ಟು ಇದು ಮುಸ್ಲಿಮ್ ಸಮ್ಮೇಳನ ಇಟ್ಕೊಂಡು ಈ ಸಮ್ಮೇಳನ್ಯಾಗ ನಾವು ಕರ್ನಾಟಕ, ಆಂಧ್ರ, ತಮಿಳ್ನಾಡು, ತೆಲಂಗಾಣ, ಮಹಾರಾಷ್ಟ್ರ 5 ರಾಜ್ಯಗಳಿಂದ ಯಾರು ದರ್ಗಾದ ಪೀಠಾಧೀಶರು ನಾವು ಅದರ ಸಜ್ಜಾದನಶೀನ್ ಅಂತ ಹೇಳ್ತೀವಿ, ಆ ಪೀಠಾಧೀಶರಿಗೆ ಕರೆದಿದ್ವಿ. ಅದರಾಗ ನಾವು ಚೀಫ್ ಮಿನಿಸ್ಟರ್ ಆಮಂತ್ರ ಕೊಟ್ಟಿದ್ವಿ. ಯಾಕಂದರೆ ನಮ್ಮ ತಂದೆ ಸೈಯದ್ ಮಹಮೂದ್ ಬಾಷಾ ಅವ್ರ ಬಾಷಾ ಪೀರ ಅವರು ಶಾಂತಿ ಸಲುವಾಗಿ ನಮ್ಮ ಹುಬ್ಬಳ್ಳಿನಾಗ ಏನು ಗಲಾಟೆ ಆಗ್ತಿತ್ತು ಮೊದಲು, ಆ ತಳೆ ಸಲುವಾಗಿ ನಮ್ಮ ಮೂರು ಸಾವಿರ ಮಠ ಆವಾಗ ಜಗತ್ ಗುರು ಸ್ವಾಮೀಜಿ ಏನಿದ್ದರು ಅವ್ರ ಜೊತೆ ಮತ್ತು ಅಂಜುಮನ್ ಸಂಸ್ಥೆ ಅವರು ಇದರಾಗ ಇದು ಒಂದು ಪದಯಾತ್ರೆ ಒಂದು ಸಲ ಮಠಲಿಂದ ಫತೇಶಾವಲಿ ದರ್ಗಾ ತನಕ, ಆಮೇಲೆ ಫತೇಶಾವಲಿಯಿಂದ ಮಠ ತನಕ ಹಿಂಗೆ 3-4 ವರ್ಷ ಕಂಟಿನ್ಯೂ ಪದಯಾತ್ರೆ ಮಾಡಿದರು. ನಮ್ಮ ತಂದೆ ಬಗ್ಗೆ 2012ನ್ಯಾಗ ಸಹಿತ ಯಾವುದೋ ಒಂದು ಪೇಪರ್ನ್ಯಾಗ ಕೋಟಿ ಅಂತ ಒಂದು ಪತ್ರಕರ್ತರ ಅವ್ರ ಬಗ್ಗೆ ಲೈಫ್ ಹಿಸ್ಟ್ರಿ ಬರೆದಿದ್ದರು. ಶಾಂತಿ ದೂತ್ ಭಾಷಾ ಪೀರ ಇವರು ಮೊಹಮ್ಮದ್ ಪೈಗಂಬರ್ ಔಷಸ್ತ್ರು ಅಂತ ಅವ್ರ ಮೇಲೆ ಆರ್ಟಿಕಲ್ ಬರೆದಿದ್ದರು. ನಮ್ಮ ತಂದೆ ಬರೇ ಶಾಂತಿ ಸಲುವಾಗಿ, ದೇಶ ರಕ್ಷಣೆ ಸಲುವಾಗಿ, ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ದಲಿತ ಸಲುವಾಗಿ ಅವರು ಭಾಳ ಇದು ಕಾಮ್ ಕಿ ಕೆಲಸ ಮಾಡಿದ್ರು. ಆ ಅಂಥ ಫ್ಯಾಮಿಲಿನ ನಾವು ಹುಟ್ಟಿವಿ. ಅಂಥ ಅದು ನಮ್ಮ ತಂದೆ ಏನು ಇದು ಹಾಕ್ಯಾರ ಕೆಲಸ ಮಾಡ್ಯಾರ ಅದೇ ಕೆಲಸ ನಾವು ಮಾಡಾಕತ್ತೀವಿ. ಇದು ಧರ್ಮಗುರು ಬಿಟ್ಟು ಬೇರೆ ಅವ್ರಿಗೆ ಯಾರು ಕರೆದಿಲ್ಲ. ಇದು ಯಾರು ವಾಪದನೇ ಹಚ್ಚಾರ ISI ಯಾರ್ದು ಲಿಂಕ್ ಇದೆ ಅಂತ ಹೇಳತ್ತಾರ ಅವರು ಹೇಳಬೇಕು. ನಾವು ಹೆಂಗೆ ಹೇಳಕ್ಕೆ ಬರ್ತಿದ್ದು, ನಾವು ಕರೆದಿದ್ದು ಮಠದ ಧರ್ಮಗುರುಗೆ. ನಮ್ಮ ಕಡೆ ಎಲ್ಲ ಡೀಟೇಲ್ಸ್ ಇದೆ. ಈಗ ಎಲ್ಲ ಚೀಫ್ ಮಿನಿಸ್ಟರ್ ಸಾಹೇಬರು ಆಗಂದ್ರೆ ಭಾಳ ಇನ್ಕ್ವೈರಿ ಆಗ್ತೈತಿ. ಸ್ಟೇಜ್ ಬಗ್ಗೆ ಇರಲಿ, ಅವ್ರು ಬರೋ ದಾರಿ ಇರಲಿ, ಅಲ್ಲಿ ಮಂದಿ ಏನು ಕೊಡ್ತಾರೆ ಎಲ್ಲ ಇಂಟೆಲಿಜೆನ್ಸ್ ಅವರು ಎಲ್ಲ ಚೆಕ್ ಮಾಡಿ, ಪೊಲೀಸ್ ಅವರು, SP ಸಾಹೇಬರು, ತಹಸೀಲ್ದಾರ್, DC ಎಲ್ಲರೂ ಬಂದು ಅಲ್ಲಿ ಪರೀಕ್ಷೆ ಮಾಡಿದ ಮೇಲೆ ಆಮೇಲೆ ಈ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಅಂಥ ಯಾರು ಈ ಆಪಾದನೆ ಹಚ್ಚಿದಂದ್ರೆ ಅವರು ಹೇಳಬೇಕು ಇದು ಬಗ್ಗೆ. ನಾವು ಹೆಂಗೆ ಹೇಳಕ್ಕಾಗ್ತೀವಿ, ನಾವು ಕರೆದಿದ್ದು ಇನ್ವೈಟ್ ಮಾಡಿದ್ದು ಸೂಫೀಸ್ಗೆ, ನಾವು ಬೇರೆ ಅವ್ರಿಗೆ ಯಾರು ಇನ್ವೈಟ್ ಮಾಡಿಲ್ಲ. ಅದರ ಮೇಲೆ ಕುಸುಮಾವತಿ ಅಲ್ಲಿ ಭಾಗದ ಮಾಜಿ ಶಾಸಕಿ ಅವರು ಕೂಡ ಬಂದಿದ್ದು, ಭಾಳ ಹಿಂದೂ ಮುಸಲ್ಮಾನ್ ಅಕ್ಕಪಕ್ಕದಿಂದ, ಪಾಳಿಗಿರಾಮ್ಲಿಂದ, ಛಬ್ಬಿ, ಬೆಳಗಲಿ, ನುಲ್ವಿ, ಅದರಗುಂಚಿ, ಚಡೆವಾಡ, ಕುಂದಗೋಳ, ಸೌಶಿ, ಎಲ್ಲ ಕಡೆಯಿಂದ ಹಿಂದೂ ಮುಸಲ್ಮಾನ್ ಎಲ್ಲರೂ ಬಂದಿದ್ದ ಆ ಸಮ್ಮೇಶನ್ನಲ್ಲಿ. ನಾವು ಈಗ ಹೆಂಗೆ ಹೇಳೋಕ್ಕಾಗ್ತೈತಿ, ಯಾರು ಆಪಾದನೆ ಮಾಡ್ತಾರೋ ಅವರು ಉತ್ತರ ಕೊಡಬೇಕು. ನಮಗೇನದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಇಲ್ಲ. ಯಾಕಂದ್ರೆ ನಮಗೆ ಅದು ಅವ್ರಿಗೆ ಆಮಂತ್ರಿಸಬೇಕಂದ್ರೆ ಅವ್ರದ್ದು ಹೆಸರೆಲ್ಲ ಪೋಸ್ಟರ್ನಾಗ ಹಾಕಿಬಿಟ್ಟಿವಿ. ಬೇಕಿದ್ರೆ ನಿಮಗೆ ಉರ್ದುನಾಗ ಪೋಸ್ಟರ್ ಮಾಡಿದ್ದು ಇದೆ, ಎಲ್ಲ ಡೀಟೇಲ್ ಹೆಸರಿದೆ, 100 ಮೇಲೆ ಹೆಸರಿದೆ. ಯಾರು ಧರ್ಮಗುರು ಯಾರಿದ ಅವ್ರಿಗೆ ಕರಿತೀವಿ, ಅವ್ರು ಬಿಟ್ಟು ಮತ್ತೆ ಯಾರಿಗೆ ಕರಿಬೇಕು ನಾವು. ಎಷ್ಟು ಧರ್ಮಗುರುಗಳು ಭಾಗವಹಿಸಿದ್ರು ಇದರಾಗ? 80-90 ಧರ್ಮಗುರು ಇದರಾಗ ಭಾಗವಹಿಸಿದ್ರು. ನಾವು 120-130 ಮಂದಿದ ಹೆಸರು ಪೋಸ್ಟರ್ನಾಗ ಹಾಕಿದ್ವಿ, ಆದರೆ ಅದರಾಗ 90% ಧರ್ಮಗುರು ಭಾಗವಹಿಸಿದ್ರು. ಆಮೇಲೆ ಸ್ಟೇಜ್ ಮೇಲೆ ಅದು ಮತ್ತದು ಕಂಡೀಷನ್ ಇತ್ತು, 25 ಮಂದಿಗೆ ಅಷ್ಟೇ ಅವ್ರಿಗೂ ಪಾಸ್ ಅಲೋ ಮಾಡಿದ್ರು. ಹುಡುಕಿದ್ದು ಸ್ವಾಮಿಯವರು, ನಾವು ಅವ್ರಿಗೆ ಒಂದು ಕಡೆ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡಿ ಚೇರ್ಸ್ ಹಾಕಿ ಅವ್ರಿಗೆ ಸೈಡ್ಗೆ ದೂರ ಕುಂದರ್ಸಿದ್ವಿ. ಸ್ಟೇಜ್ ಮೇಲೆ ಅವ್ರಿಗೆ ತೊಗೊಂಬರಕ್ಕಾಗಿಲ್ಲ, ಯಾಕಂದರೆ ನಿಮ್ಮ ಅದು ಚೀಫ್ ಮಿನಿಸ್ಟರ್ ಅದು ಅವ್ರ ಸೆಕ್ಯೂರಿಟಿ ಇರ್ತೈತಿ. ಅದರ ಬಗ್ಗೆ ನಮಗೆ SP ಸಾಹೇಬರು, ಅವರು, DC ಸಾಹೇಬರು, ತಹಸೀಲ್ದಾರ್ ಅವರು ಹೇಳಿದರು, ಹಿಂಗೆ ಅದು ಸ್ಟೇಜ್ ಮೇಲೆ ಜಾಸ್ತಿ ಮಂದಿಗೆ ತೊಗೊಳಂಗಿಲ್ಲ, ನೀವು 25 ಮಂದಿಗೆ ಯಾರು ಕೊಡ್ತೀರಿ ಹೆಸರು ಅವ್ರಿಗೆ ಕೊಡ್ರಿ, ಅದರ ಮೇಲೆ ಮತ್ತು ಅದು ಹೆಸರನ್ನು ಕೊಟ್ಟಿವಿ. ನೀವು ಬೇಕಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳಿ, ನಿಮ್ಮ DC ಸಾಹೇಬ್ರಿಗೆ ಕೇಳ್ಬೋದು, SP ಸಾಹೇಬ್ರಿಗೆ ಕೇಳಬೇಕು. ಯಾಕಂದರೆ ನಮಗೆ ಪಾಸ್ ಅವರು ಅಲ್ಲ ಮಾಡಿದ್ದು, ಅವ್ರ ಪಾಸ್ ಕೊಟ್ಟಿದ ಮೇಲೆ ನಾವು ಅವ್ರಿಗೆ ಮೇಲೆ ತೊಗೊಂಡಿದ್ವಿ. ಇಲ್ಲ ಅಂತ ಯಾರೂ ಇಲ್ಲ ಇದ್ರಾಗ, ಯಾರು ಹೇಳ್ತಾರೋ ಅವರು ಹೇಳಬೇಕಿಲ್ಲ, ಈ ಹೆಸರು ಅವ್ರು ಹೇಳಾಗ್ತಾ ಇರಲ್ಲ, ನಾವು ಹೇಳಬೇಕಂತ ನೀವು ಪ್ರಶ್ನೆ ಮಾಡ್ತೀರಿ, ನಮಗೆ ಅದು ವಿಚಿತ್ರ ಆಗ್ತೈತಿ. ನಾವು ಹೇಳಬೇಕಂದ್ರೆ ನಮಗೆ ಗೊತ್ತಿದ್ದು ಹೇಳ್ಬೋದು, ಯಾರು ಅಪಾದನೆ ಅಷ್ಟಾಗತ್ತಾರೋ ಅವರು ಹೇಳಬೇಕು. ಹಾಂ, ಮತ್ತು ಅದು ಬಿಟ್ಟು ಮತ್ತೇನಿಲ್ಲ. ನಮಗೆ 25 ಪಾಸಸ್ ಕೊಟ್ಟಿದ್ದರು,
ಅದು ಯಾರ್ಯಾರು ಪಾಸಸ್ ಹೆಸರು ಹೌದು ಕೊಟ್ಟಿವಿ ಅದು ಡೀಟೇಲ್ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ನಾವು ರೈಟಿಂಗ್ನಾಗ ಕೊಟ್ಟಿವಿ. ಉದ್ದೇಶ ಏನಂತ ಯಾರು ಹೇಳಾಕ್ತಾರೆ? ಯತ್ನಾಳ್ ಹೇಳಾಕ್ತಾರೆ. ಅವರು ನೋಡ್ರಿ, ಅವ್ರದ್ದು ವೈಯಕ್ತಿಕ ಅದು ಇದು ನಮ್ದು ಏನಿದೆ. ನಾವು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ 24 ತಾರೀಕಿಗೆ, ಆವಾಗ ಯಾರು ಏನು ಹೇಳಿಲ್ಲ. ನವೆಂಬರ್ 24ಗೆ ಮಾಡಿವಿ. ಯಾವಾಗೂ ನಮ್ಮ ತಂದೆಯವರು ಶಾಂತಿ ಸಲುವಾಗಿ ಇಲ್ಲಿ ಅದು ಸಲುವಾಗಿ ಅವರು ಕೆಲಸ ಮಾಡ್ತಿದ್ರು. ಅದರಾದ ಮೇಲೆ ಅವರು 14 ವರ್ಷ 11 ವರ್ಷ ಆಯಿತು. 11 ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ. ನಾ ಅಂಥ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು? ನೀವು ಹುಷಾರು ಮಾಡಬೇಕು. ತಾವು ಪ್ರೇಸ್ ಅವರು ನೀವು ಅವ್ರಿಗೆ ಪ್ರಶ್ನೆ ಮಾಡಿ, ಯತ್ನಾಳ್ ಸಾಹೇಬ್ರಿಗೆ ಪ್ರಶ್ನೆ ಮಾಡಿ. ಭಾಳ ಡೈನಾಮಿಕ್ ಎಮ್ ಎಲ್ ಎ ಇದ್ದಾರೆ ಬಿಜಾಪುರದ, ಅವ್ರಿಗೆ ಕೇಳಿ ಸಾಹೇಬ್ರಿಗೆ ಯಾರಿದ್ದಾರೆ ಅವ್ರಿಗೆ ಹೆಸರು ಕೇಳಿ ಸರ್. ಕೇಳಿ ಅದು ಇದು ಮಾತಾಡಬೇಕು. ನಾವು ಹೆಂಗೆ ನೀವು ಪ್ರಶ್ನೆ ಮಾಡಿದ್ದು ನಾವು ಏನು ಉತ್ತರ ಹೇಳಬೇಕು ನನಗೆ ತಿಳಿಯಂಗಿಲ್ಲ. ಹಾಂ, ಬೇಕಿದ್ರೆ ನಾವು ಡೀಟೇಲ್ ರೈಟಿಂಗ್ನಾಗ ಕೊಟ್ಟು ಮತ್ತೇನು ನಾವು ಜಾಸ್ತಿ ಅದು ಇದು ಕೊಡಕ್ಕೆ. ಅವ ಕೇಳಿದ ಪ್ರಶ್ನೆಗೆ ಅಷ್ಟೇ ಇಲ್ಲ, ಇಲ್ಲೇ ISI ಲಿಂಕ್ ಯಾರಿದ್ದಾರೆ ಅವ್ರ ಮೇಲೆ ಎಲ್ಲರಿಗೂ ಮೇಲೆ ಇನ್ಕ್ವೈರಿ ಆಗಬೇಕು. ನಮ್ಮ ಸ್ಟೇಜ್ ಮೇಲೆ ಇದೆ ಒಬ್ಬನು ಮನುಷ್ಯ ಇದ್ದ ಅಂದ್ರೆ ಎರಡು ಮನುಷ್ಯ ಇಲ್ಲ, ಯಾರು ಇದ್ರೆ 25 ಮನುಷ್ಯನಾಗಿ 25 ಮನುಷ್ಯ ಇದ್ರೆ ಇನ್ಕ್ವೈರಿ ಮಾಡಲಿ. ವಿಚಾರಣೆಗೆ ಹೆಂಗ್ರಿ ರೀ? ನಾವು ಇಳಿಯೋದು ಇಲ್ಲೇ ದೇಶನಾಗ ಹುಟ್ಟಿವಿ, ಇಲ್ಲೇ ಸಾಯೋದು, ಇಲ್ಲೇ ಮಣ್ಣಾಗೋದು. ನಾವು ಮತ್ತೇನು ಬೇರೆ ಕಡೆ ಹೋಗೋಂಗಿಲ್ಲ, ಏನಿಲ್ಲ. ಹಾಂ, ನಾವು ಇಲ್ಲೇ ಹುಟ್ಟಿವಿ, ಬೈ ಬರ್ತ್ ನಾವು ಇಂಡಿಯನ್ ಬೈ ಸಿಟಿಸನ್ ಇದ್ವಿ. ನಾವು ಈ ದೇಶ ಬಗ್ಗೆ ಯಾಕೆ ಇದು ಇಂಥ ಆ್ಯಕ್ಟಿಟ್ಯೂಡ್ ಮಾಡೋರಿಗೆ ನಿಯರ್ ತೊಗೊಳಂಗಿಲ್ಲ. ಅಂತ ಏನಿದ್ರೆ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಇದೆ, ಇಂಟೆಲಿಜೆನ್ಸ್ ಇದೆ. ಅವ್ರು ಹೇಳಕ್ಕಂದ್ರೆ ಅವ್ರಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿದೆ, ಸಾಹೇಬರಿಗೆ ಗೊತ್ತಿರ್ಬೋದು. ಅಷ್ಟು ಕಾನ್ಫಿಡೆನ್ಸ್ಲಿಂದ ಅವ್ರು ಹೇಳಕ್ಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವರ ಹೆಸರು ಹೇಳಿ ಅಂತೀರಿ? ಯತ್ನಾಳ್ ಅವರ ಹೆಸರು ಹೇಳಿ. ಅವ್ರು ಹೆಂಗೆ ನಾ ಹೆಂಗೆ ಹೇಳಿ ಸರ್, ತಾವು ಹೇಳಿ. ಇಷ್ಟೇ ಇನ್ಕ್ವೈರಿ ಆಗಿ ಅದು ಫಂಕ್ಷನ್ಸ್ ಆಗ್ತೈತಿ. ನಮಗೆ ಅದು ಫಂಕ್ಷನ್ ಮಾಡಬೇಕಂದ್ರೆ ಇಷ್ಟು ತೊಂದರೆ ಆಗ್ತೈತಿ. ಯಾಕಂದ್ರೆ ಅವ್ರದ್ದು ಸೆಕ್ಯೂರಿಟಿ ಬಗ್ಗೆ ಏನು ಇದು ಇದೆ. ಬೇಕಿದ್ರೆ ನಾವು ಬೇರೆ ಒಂದು ದಾರಿ ಮಾಡೋಕೆ ಬೇರೆಯವರು ಹೊಲಾಗಿ ರಿಕ್ವೆಸ್ಟ್ ಮಾಡಿ ಅಲ್ಲಿ ದಾರಿ ಮಾಡಿಸಿ ಸೇಫ್ಟಿ ಸಲುವಾಗಿ ಎಲ್ಲ ಮಾಡ್ತಾರೆ ಅವರು. ಡಿಪಾರ್ಟ್ಮೆಂಟ್ ಅವರು ಇಂಟೆಲಿಜೆನ್ಸ್ ಇರ್ತೈತಿ. ಅಂಥ ಸೆಕ್ಯೂರಿಟಿ ಫಂಕ್ಷನ್ಸ್ನಾಗ ಎಂಥ ಅದು ಇದು ಆಗಂಗಿಲ್ಲ. ಆದರೆ ನಾವು ಏನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿವಿ, ಎಲ್ಲರದು ಡೀಟೇಲ್ ಹೆಸರು ನಿಮಗೆ ಬೇಕದ ಅಡ್ರೆಸ್ಸು ಏನು ಬೇಕೋದು ಎಲ್ಲ ಡೀಟೇಲ್ ಕೊಡ್ಬೋದು. ಯಾಕಂದ್ರೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದ ಅದನ್ನು ನಿಮ್ಮ ಪ್ರೆಸ್ ಮೀಡಿಯಾಗೆ ಕೊಡೋದು ಏನು ಇದು ದೊಡ್ಡ ಸಮಸ್ಯೆ ಏನಿಲ್ಲ. ಯತ್ನಾಡ್ ಏನು ಬೇಕು ನಾ ಹೇಳಿನಿಲ್ಲ. ಇಂಥ ಡೈನಾಮಿಕ್ ಎಮ್ ಎಲ್ ಎ ನಾನು ನೋಡಿಲ್ಲ. ಇಷ್ಟು ಓಪನ್ ಆಗಿ ಅವ್ರು ಮಾತಾಡ್ತಾರೆ. ಅಂಥ ಎಮ್ ಎಲ್ ಎಗೆ ನಾ ಏನು ಹೇಳೋದಂದ್ರೆ ಅವ್ರು ಸತ್ ಏನಿದೆ ಹೊರಗೆ ಬರಬೇಕು. ಈ ದರ್ಗಾದ ನಮ್ದು ಏನಿದೆ ಅಂದರೆ ಈ ದರ್ಗಾ ಭಾಷಾ ಪೀರ ಅಂತ ಹೆಸರು ಹೆಂಗಿದೆ ಅಂದರೆ ಈ ಏರಿಯಾಗ ಈ 11 ವರ್ಷದ ಮುಂಚೆ ಎಲ್ಲರು ನೋಡ್ಯಾರ ನಡ್ಕೊಂಡು ಹೋಗೋರು ಸ್ವಾಮಿಯವರು. ಏನು ಪ್ರಾಪರ್ಟಿ ಮಾಡಿಲ್ಲ, ಏನು ಮಾಡಿಲ್ಲ. ತಮ್ಮ ಪ್ರಾಪರ್ಟಿ ಬಿಟ್ಟು ತಿಮ್ಮನಘಟ್ಟಿನಾಗ 21 ಎಕರೆ ಅಲ್ಲಿ ದರ್ಗಾ ಬಿಟ್ಟು ಇಲ್ಲೇ ಬಂದಾರೆ. ಆಮೇಲೆ ತುಮಕೂರು ಹತ್ತಿರ ನಮ್ಮ ಕೇಸರ ಮುಡುವಿನ ದರ್ಗಾ ಇದೆ. ಅಲ್ಲಿ ಮಹಾರಾಜ ಮೈಸೂರವರು 720 ಎಕರೆ ಲ್ಯಾಂಡ್ ಕೊಟ್ಟಿದ್ದು ದರ್ಗಾಗೆ. ಅಂಥ ಲ್ಯಾಂಡ್ ಬಿಟ್ಟು ಎಲ್ಲ ಧಾರ್ಮಿಕ